ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಎವ್ರಿ ಒನ್. ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ದ KCET 2021 ವಿಚ್ ಇಸ್ ದ ಪಾರ್ಟಿಸಿಪೇಟಿಂಗ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ವಿತ್ ಕೋರ್ಸ್ ಫೀಸ್ ಟೈಪ್ ರ್ಯಾಂಕಿಂಗ್ ಅಂಡ್ ಫುಲ್ ಲಿಸ್ಟ್. ನಮಗೆ ಕಂಪ್ಲೀಟ್ ಮಾಹಿತಿ ನೋಡಿದ್ರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ವಿಡಿಯೋ ಲೈಕ್ ನ ಮಾಡಿ, ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಫ್ರೆಂಡ್ಸ್, ಏನಂದರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವಿದ್ದಾವೆ, KCET 2021 ಅಂಡರ್ ಬರ್ತಿದ್ದಾವೆ ವಿತ್ ಕೋರ್ಸ್ ಡೀಟೇಲ್ಸ್ನ ನಾನು ಇವಿಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಬಂದುಬಿಟ್ಟು KCET ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ 2021 ಜಸ್ಟ್ ನಾನು ಡಿಸ್ಕ್ರಿಪ್ಷನ್ PDF ಹಾಕಿರ್ತೀನಿ. ಆ PDF ಓಪನ್ ಮಾಡಿದ್ರೆ ನಿಮಗೆ ಗಾಟನ್ ಐಡಿಯಾ, ನಿಮಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಕಾಲೇಜ್ ಇದ್ದಾವೆ ಯಾವ ಥರ ಅಂತ. ನೀವು ನೋಡ್ಬೋದು ಕಾಲೇಜ್ ಕೋಡ್ ಅಂತ ಇದೆ, E001. ಕಾಲೇಜ್ ಕೋಡ್ ಅಂದರೆ ಏನಂದರೆ ನೀವು ವಿನ್ ಆಪ್ಷನ್ ಎಂಟ್ರಿ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಕಾಲೇಜ್ ಕೋಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಲೇಜ್ ಕೋಡ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನಿಮಗೆ ಸಾವಿರಾರು ಕಾಲೇಜ್ಗಳು ಕರ್ನಾಟಕ ಆಗ್ತದೆ, ಅವನ್ನೆಲ್ಲ ನೀವು ಒಂದಲ್ಲ ಒಂದು ಹುಡುಕೊಂಡು ಹೋಗೋಕ್ಕಾಗಲ್ಲ. ನೀವು ಈಗಲೇ ನೋಟ್ ಡೌನ್ ಮಾಡ್ಕೊಂಡ್ರೆ ನಂಗೆ ಇಷ್ಟು ಕಾಲೇಜು ಸಿಗ್ಬೋದು, ಇಷ್ಟು ಕಾಲೇಜ್ ನಾನು ಇಷ್ಟಪಡ್ತೀನಿ ಅಂತ ನೀವು ಗೆಸ್ ಮಾಡಿದ್ರೆ, ಆಲ್ರೆಡಿ ನೀವು ಕಾಲೇಜ್ ಕೋಡನ್ನ ನೋಟ್ ಮಾಡಿದ್ರೆ ಅಲ್ಲಿ ಸರ್ಚ್ ಆಪ್ಷನ್ ಅಂತ ಇರುತ್ತೆ. ಆ ಸರ್ಚ್ ಆಪ್ಷನ್ನ ಟೆಸ್ಟ್ ಮಾಡಿ ನೀವು ಜಸ್ಟ್ ಕಾಲೇಜ್ ಕೋಡ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ ತೋರಿಸುತ್ತೆ. ಹಾಗೆ ನೀವು ಆ ಕಾಲೇಜ್ ಲಿಸ್ಟಲ್ಲಿ ನಿಮಗೆ ಯಾವ ಬ್ರಾಂಚ್ ಬೇಕು ಅದನ್ನು ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ, ಯಾಕಂದರೆ ಕಾಲೇಜ್ ಕೋಡ್ನ ಅದಕ್ಕೆ ನೋಟ್ ಮಾಡ್ಕೊಳ್ಳಿ, ನಿಮಗೆ ಯಾವ್ಯಾವ ಕಾಲೇಜ್ ಆಗುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ, ಜಸ್ಟ್ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ. ನಂತರ ಬಂದ್ಬಿಟ್ಟು ಕಾಲೇಜ್ ಕೋಡ್ ಬಂದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಕಾಲೇಜ್ ಟೈಪ್ ಅಂತ ಮೆನ್ಷನ್ ಮಾಡಿದರೆ ನೋಡೋದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇದು ಬಂದ್ಬಿಟ್ಟು ಕಾಲೇಜ್ ಟೈಪ್ ಬಂದ್ಬಿಟ್ಟು ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ನಿಮಗೆ ಜಸ್ಟ್ ಬಂದ್ಬಿಟ್ಟು SC ST ಗಳಿಗೆ ಕೇವಲ 500 ರುಪೀಸ್ ಆಗಿರುತ್ತೆ, ಬೇರೆ ಸ್ಟೂಡೆಂಟ್ಸ್ಗಳಿಗೆ ಬಂದ್ಬಿಟ್ಟು CET ಬಂದ್ಬಿಟ್ಟು 90,000 ಅಷ್ಟಾಗಿರುತ್ತೆ. ಬೇರೆ ಸ್ಟೂಡೆಂಟ್ಸ್ಗಳಿಗೆ ರಿಫಂಡ್ ಆಗುತ್ತೆ 90,000, ಟೆನ್ಷನ್ ತಗೊಳ್ಬಿಡಿ. ಯಾರ್ದು ಇನ್ಕಮ್ ಕಡಿಮೆ ಇದೆ ಅವ್ರಿಗೆ ರಿಫಂಡ್ ಆಗುತ್ತೆ. ನಂತರ ಸೀಟ್ ಇಂಟೇಕ್ ಅಂದರೆ ಎಷ್ಟು ಸೀಟ್ಗಳಿದೆ ಅಂದರೆ ನಿಮಗೆ 553 ಸೀಟ್ ಅವೈಲೇಬಲ್ ಇದೆ. ನಿಮ್ಮದು ಯಾವ್ಯಾವ್ದು ಬ್ರಾಂಚ್ ಇದೆ ಅಂದರೆ ಸಿವಿಲ್ ಇದೆ, CS ಇದೆ, EC ಇದೆ, E&D ಇದೆ, IE ಇದೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇದೆ, ಮತ್ತು ಆರ್ಕಿಟೆಕ್ಚರ್ ಯಾವುದು ಇದೆ. ಆ ಥರ ನಿಮಗೆ ಕೋರ್ಸ್ ವೈಸ್ ಬ್ರೇಕಪ್ ಅಂದರೆ ಕೋರ್ಸ್ ವೈಸ್ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಇದು ಇದು ಅಂತ ನೀವು ಕೋರ್ಸ್ಗಳಿದ್ದಾವೆ ಅಂತ ನಾವು ಟ್ರೈ ಮಾಡೋದು ಅಂತ ಗೊತ್ತಾಗುತ್ತೆ. ಎಲ್ಲ ಲೀಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಹೋಗಿ ನೋಡಿ ಗೊತ್ತಾಗುತ್ತೆ. ಅದರ ಬಂದ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, ಅದು ಕೂಡ 180 ಸೀಟ್ಸು CIE. ಮತ್ತು PUE ಅಂದರೆ ಪ್ರೈವೇಟ್ ಅನ್ಏಡೆಡ್ ಯೂನಿವರ್ಸಿಟಿ ಅಂತೇಳಿ, PU ಅಂದರೆ ಪ್ರೈವೇಟು ಅನ್ಏಡೆಡ್, ಅದು ಏಡೆಡ್ ಆಗಿರಲ್ಲ ಅದಕ್ಕೆ ಯೂನಿವರ್ಸಿಟಿ ಆಗಿರೋದು. ಫೀಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಸೀಟ್ ಫೀಸ್ ಬಂದ್ಬಿಟ್ಟು 65K ಆಗಿರುತ್ತೆ. SC ಸ್ಟಾರ್ಟ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಅದು ಪ್ರೈವೇಟ್ ಅನ್ಏಡೆಡ್ ಯೂನಿವರ್ಸಿಟಿ. ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಸಪ್ರೇಟ್ ಪ್ರೈವೇಟ್ ಯೂನಿವರ್ಸಿಟಿ, ಸಪ್ರೇಟ್ ರೂಲ್ಸ್ ಅದಕ್ಕೆ. ಎಕ್ಸಾಂಪಲ್ ಬಂದ್ಬಿಟ್ಟು ನಿಮಗೆ ನೋಡೋಕೆ PSU ಯೂನಿವರ್ಸಿಟಿ ಸಪ್ರೇಟ್ ಯೂನಿವರ್ಸಿಟಿ, ಅದು ಡಿಫ್ರೆಂಟ್ ಬ್ರಾಂಚ್ ಇದೆ. ನೀವು ಅದಕ್ಕೆ ಗೊತ್ತಂದರೆ ಅದಕ್ಕೂ VTUಗೂ ಸಂಬಂಧ ಇಲ್ಲ. VTU ಅಂದರೆ ಗೌರ್ಮೆಂಟ್ ಯೂನಿವರ್ಸಿಟಿ ಬರೋದೆಲ್ಲ VTU ಬರುತ್ತೆ, ಅದು ಸಪ್ರೇಟ್ ಯೂನಿವರ್ಸಿಟಿ ಬರುತ್ತೆ, ಅದು ಪ್ರೈವೇಟ್ ಯೂನಿವರ್ಸಿಟಿ. ಅಂತ ಬಂದ್ಬಿಟ್ಟು ಪ್ರೈವೇಟ್ ಏಡೆಡ್ ಯೂನಿವರ್ಸಿಟಿ MVE ಅಂದರೆ ML ಅಂದರೆ ಅದೊಂದು ಮುಸ್ಲಿಂ ಲೀಗ್ ಏನೋ ಯೂನಿವರ್ಸಿಟಿ ಅನ್ನೋದು ಬರುತ್ತೆ, ಅದು ಸಪ್ರೇಟ್ ಯೂನಿವರ್ಸಿಟಿ. ಅವೆಲ್ಲ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ತವೆ. ಅವು ಈಗ VTU ಹೆಂಗೆ ಒಂದು ಸಪ್ರೇಟ್ ಯೂನಿವರ್ಸಿಟಿ, ಅದೇ ಥರ ಸಪ್ರೇಟ್ ಯೂನಿವರ್ಸಿಟಿ ಇರ್ತವೆ. ನೀವು ಜಸ್ಟ್ ನನ್ನ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಬ್ರಾಂಚ್ ಇದ್ದಾವೆ, ಆ ಕಾಲೇಜ್ ನೇಮ್ ಏನು, ಆ ಕಾಲೇಜು ಯಾವ ಯೂನಿವರ್ಸಿಟಿ ಸೇರುತ್ತೆ, ಮತ್ತು ಪ್ರೈವೇಟ್ ಏಡೆಡ ಗೌರ್ಮೆಂಟಾ ಗೌರ್ಮೆಂಟ್ ಏಡೆಡ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಏನು ಐಡಿಯಾ ಬರುತ್ತೆ ಡಿಸ್ಕ್ರಿಪ್ಷನ್ ಹೋಗಿ ನೋಡಿ ಗೊತ್ತಾಗುತ್ತೆ, ಎಲ್ಲ ನಿಮಗೆ ಐಡಿಯಾ ಬರುತ್ತೆ. ಕಲ್ಪತ್ತರ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, ಅದು ಪ್ರೈವೇಟ್ ಅನ್ಏಡೆಡು, ಇದು PA ಅಂದರೆ ನಿಮಗೆ ಪ್ರೈವೇಟ್ ಏಡೆಡು. ಎಕ್ಸಾಂಪಲ್ ಬಂದು JSMR ಕಾಲೇಜ್ ಆಫ್ ಇಂಜಿನಿಯರಿಂಗು, ಅದು ಪ್ರೈವೇಟ್ ಏಡೆಡು ಅಂದರೆ ಪ್ರೈವೇಟ್ ಇರುತ್ತೆ, ಅದು ಗೌರ್ಮೆಂಟ್ ವಹಿಸ್ಕೊಂಡಿರುತ್ತೆ. ಗೌರ್ಮೆಂಟ್ ಅರ್ಧ ಫೀಸು, ಪ್ರೈವೇಟ್ ಅರ್ಧ ಫೀಸು. ನಿಮಗೆ ಫೀಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನಿಮಗೆ 19,000 ಪರ್ ಕ್ಯಾಟಗರಿ SC ಸ್ಟ್ಗಳಿಗೆ ಹೇಳಿದಂಗೆ 500 ರುಪೀಸ್ ಅಷ್ಟೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದ್ದಾರೆ ಹೆಚ್ಚಿನ ವಿಡಿಯೋಗೆ ನಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಡಿಸ್ಕ್ರಿಪ್ಷನ್ ನೋಡಿ.